ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಸಂಜೆ 6 ಗಂಟೆ ಆಗಿದೆ. ಮನೆಗೆ ಕುಂಕುಮ ತಗೊಳಕ್ಕೆ ಬರ್ತಾರೆ, ಹಾಗೆ ನಾವು ಒಂದು ಸ್ವಲ್ಪ ಮನೆಗಳಿಗೆ ಹೋಗಬೇಕು, ಹಾಗಾಗಿ ರೆಡಿ ಆಗಿದ್ದೀನಿ. ಸೊ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಅನ್ನೋದನ್ನು ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು, ನಾನು ರೀಸೆಂಟಾಗಿ ಟ್ರಿಪ್ ಹೋಗಿದ್ದೆ. ಸೊ ಟ್ರಿಪ್ ಆಲ್ಮೋಸ್ಟ್ 4 ಡೇಸ್ ಹೋಗಿದ್ರಿಂದ ತುಂಬ ವೀಡಿಯೋಸ್ ಆಗಿದೆ. ನಾನು ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ಇಲ್ಲ, ಬಿಕಾಸ್ ಹಬ್ಬ ಇನ್ನೇನು ಒಂದೆರಡು ದಿವಸದಲ್ಲೇ ಇತ್ತು. ಹಾಗಾಗಿ ಲೈಕ್ ಇವತ್ತೇ ನಾನು ಕಂಪ್ಲೀಟಾಗಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಅಲ್ಲಲ್ಲಿ ಮೇನನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಎಸ್, ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ಹಬ್ಬದ ದಿವಸ ಬೆಳಗ್ಗೆ 4 ಗಂಟೆಗೆ ಎದ್ದು ತಲೆಗೆ ಸ್ನಾನ ಮಾಡಿ ಏನೇನು ಕ್ಲೀನ್ ಮಾಡ್ಕೊಬೇಕು ಅದನ್ನೆಲ್ಲ ಮಾಡಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ದೇವರಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರಿ. ಇನ್ನು ಈ ವರಮಹಾಲಕ್ಷ್ಮಿಯ ಹಿಂದಿನ ಕತೆ ಏನಪ್ಪ ಅಂತಂದರೆ, ಸ್ಕಂದ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಚಾರುಮತಿ ಅಂತ ಒಬ್ಬ ಯುವತಿ ಇರ್ತಾಳೆ. ಇವಳು ಮಹಾಲಕ್ಷ್ಮಿಯ ಪರಮ ಭಕ್ತೆ ಆಗಿರ್ತಾಳೆ. ಇವಳ ಕನಸಲ್ಲಿ ಒಂದು ದಿವಸ ಲಕ್ಷ್ಮೀ ದೇವಿ ಬಂದು ಈ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿ ಹೇಳ್ತಾಳಂತೆ. ಅದಾದ್ಮೇಲಿಂದ ಚಾರುಮತಿ ಇದನ್ನು ಪಾಲಿಸೋದಕ್ಕೆ ಶುರು ಮಾಡ್ತಾಳಂತೆ. ಸೊ ಇದನ್ನು ಪಾಲಿಸೋದಕ್ಕೆ ಶುರು ಮಾಡಿದ್ಮೇಲೆ ಅವಳ ಎಲ್ಲ ಇಚ್ಛೆಗಳು ನೆರವೇರಿತು, ಹಾಗೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಅವಳಿಗೆ ದೊರಕ್ತು ಅನ್ನೋದು ನಂಬಿಕೆ. ಸೊ ಇದಾದ್ಮೇಲಿಂದ ಇವಳ ಗೆಳತಿಯರು ಹಾಗೆ ಬಂಧು ಮಿತ್ರರು ಇವಳ ಯಶಸ್ಸನ್ನು ನೋಡಿ ಅವರು ಕೂಡ ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನ ಶುಕ್ರವಾರದಂದು ಈ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನೇ ಕೂಡ ನಾವು ಇವಾಗೂ ಪಾಲಿಸ್ಕೊಂಡು ಬಂದಿದ್ದೀರಿ. ಲೋಟಸ್ ಹೂ ಎಲ್ಲೂ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬ್ಲಿಂಕೆಟ್ಟಿಂದ ತರಿಸ್ಕೊಂಡೆ ನೋಡಿ. ಇಷ್ಟೇ ಇಷ್ಟಕ್ಕೆ ಅವರು 80 ರುಪೀಸ್ ಚಾರ್ಜ್ ಮಾಡೋರು. ನಾನೇನು ಫುಲ್ಲು ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡ್ರೆ ಇದು ಪುಟೇ ಪುಟ್ಟದು. ಪ್ರಾಬ್ಲಿ ಇದು ನಾಳೆ ನಾಡಿದ್ರಲ್ಲಿ ಅರಳ್ಬೋದು ಅನಿಸುತ್ತೆ. ಚೆನ್ನಾಗಿದೆ. ಆ್ಯಕ್ಚುಲಿ 2 ಬೇಕಿತ್ತು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ಹಾಗಾಗಿ ಒಂದೇ ತರ. ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಆಗಿದೆ. ಎಣ್ಣೆ ಹಾಕ್ತಾ ಚಿರು ಅಪ್ಪು ಇವಾಗ ಎದ್ದಿದ್ದಾಳೆ. ಯಾರಿದು? ಲಕ್ಷ್ಮಿ. ಹೇಳು. ಆಯಿತು ಅಂತ ಲಿಟಲ್ ಹಾಟ್ ಕಾಸ್ಕೊಂಡು ತಿಂತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ದೋಸೆ. ಟೈಮ್ ಆಲ್ಮೋಸ್ಟ್ ಒಂದು 8:30 ಆಗ್ತಾ ಬರ್ತಾ ಇದೆ. ಸೊ ಪೂಜೆ ಎಲ್ಲ ಮುಗಿದು ಇವಾಗ ತಿಂಡಿ ತಿನ್ನೋದು. ಹಲೋ, ವೆಲ್ಕಮ್ ಬ್ಯಾಕ್. ಸಾರಿ, ನನಗೆ ಡೀಟೇಲ್ ವಿಡಿಯೋ ಇವತ್ತು ಮಾಡೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನನಗೆ ಫೋನಲ್ಲಿ ಸ್ಪೇಸೂ ಇಲ್ಲ, ನನಗೆ ಟೈಮ್ ಕೂಡ ಇಲ್ಲ. ಸೊ ಇವಾಗ ಅಡುಗೆ ಆಲ್ಮೋಸ್ಟ್ ಮುಗೀತು. ವಡೆ ಹಾಕ್ತಾ ಇದ್ದೀನಿ. ಇಲ್ಲಿ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ. ಇಲ್ಲಿ ಅನ್ನ ಕೂಲ್ ಆಗಬೇಕು. ಇಲ್ಲಿ ಪಾಯಸ ಮಾಡಿರ್ತಿದ್ದೀನಿ. ಹಾಗೆ ಇಲ್ಲಿ ಮಸೊಪ್ಪು ಸಾರ್ ಅಷ್ಟೇ. ನಿಮ್ಮನೇಲಿ ಏನೇನು ಅಡುಗೆ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಫೋಟೋ ಸೆಷನ್ ಎಲ್ಲ ಆಯಿತು. ಕುಂಕುಮ ಕರಿಯಕ್ಕೆ ಹೋಗೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನಮ್ಮ ಏರಿಯಾದಲ್ಲಿ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ. ಪಾಪು ನೋಡಿ ಹೆಂಗೆ ರೆಡಿ ಆಗಿದೆ. ಶುಚಿ ಇಲ್ಲಿ ಹಾಯ್ ನೋಡು. ಹಾಯ್ ಮಾಡಿ. ಸೊ ಕುಂಕುಮಕ್ಕೆಲ್ಲ ಹೋಗಿ ಬಂದಿದ್ದು ಆಯಿತು, ಕುಂಕುಮ ತಗೊಳಕ್ಕೆ ಬಂದಿದ್ದು ಆಯಿತು. ನೋಡಿ ಫುಲ್ ಕೈ ತುಂಬ ಬೆಳೆ ತುಂಬ. ಬೆಳಗ್ಗೆಯಿಂದ ಅವ್ರು ಹಿಡಿದು ಹಿಡಿದೂನೇ ಸಾಕಾಗಿದೆ ನಮಗೆ. ಇವಾಗ ಊಟ ಮಾಡಿ ಮಲಗೋದು. ಎಸ್, ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿಯ ಬ್ಲಾಗ್. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ವೆರಿ ವೆರಿ ಸ್ಮಾಲ್ ಬ್ಲಾಗ್.
ಲಾಸ್ಟ್ ಹಿಂದಿನ ಎರಡು ವೀಡಿಯೋಗಳು ತುಂಬ ಲೆಂತಿ ಆಗಿತ್ತಲ್ಲ, ಹಾಗಾಗಿ ನಾನು ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಸೊ ಐ ಹೋಪ್ ಯು ಲೈಕ್ ದಿಸ್. ಸೀನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.